ಪ್ರೀತಿಯ ಸಹೋದರ ಸಹೋದರಿಯರೇ, ಸಾಧಾರಣ ಕಾಲದ ಏಳನೇ ವಾರದಲ್ಲಿ ನಾವಿದ್ದೇವೆ ಈ ಶನಿವಾರದಂದು. ಇವತ್ತಿನ ಶುಭ ಸಂದೇಶ ಮಾರ್ಕರ ಶುಭ ಸಂದೇಶ ಅಧ್ಯಾಯ 10:1-12 ತನಕ. ಆದುದರಿಂದ ದೇವರು ಒಂದುಗೂಡಿಸಿದ್ದನ್ನು ಮನುಷ್ಯನು ಬೇರ್ಪಡಿಸದಿರಲಿ ಎಂದು. ಪ್ರೀತಿಯ ಸಹೋದರ ಸಹೋದರಿಯರೇ, ವಿವಾಹ ಒಂದು ಸಂಸ್ಕಾರ, ಮುರಿಯದ ಅನುಬಂಧ, ಇದು ಸೃಷ್ಟಿಯ ಉದ್ದೇಶವೆಂದು ಯೇಸು ಇವತ್ತಿನ ಶುಭ ಸಂದೇಶದಲ್ಲಿ ಹೇಳುತ್ತಾರೆ. ವಿವಾಹ ಒಂದು ಸಂಸ್ಕಾರ, ವಿವಾಹ ಒಂದು ಕರೆ, ವಿವಾಹ ಒಂದು ಸಂಬಂಧ, ಇದು ಎಷ್ಟು ಮಾತ್ರಕ್ಕೂ ಮುರಿಯಲಾಗದಂಥ ಸಂಬಂಧ. ಯೇಸು ಈ ಸಂಸ್ಕಾರವನ್ನು ಸ್ಥಾಪಿಸಿ ಗಂಡನ್ನು ಹೆಣ್ಣನ್ನು ಈ ವಿವಾಹ ಸಂಸ್ಕಾರಕ್ಕೆ ಏರ್ಪಡಿಸಿ ದಾಂಪತ್ಯ ಜೀವನವನ್ನು ನಡೆಸಿಕೊಳ್ಳುವಂತೆ ಯೇಸು ಕ್ರಿಸ್ತರು ಈ ಸಂಸ್ಕಾರವನ್ನು ಸ್ಥಾಪಿಸಿದರು. ಮದುವೆ ಎಂಬುದು ಎರಡು ಹೃದಯಗಳ ಮಿಲನ, ಎರಡು ಕುಟುಂಬಗಳು ಒಂದಾಗುವಂತಹದ್ದು, ಒಂದೇ ಅಭಿಪ್ರಾಯದಿಂದ ಇರುವಂತಹದ್ದು, ಒಂದೇ ಹೃದಯ ಮನಸ್ಸುಳ್ಳವರಾಗಿ ಜೀವಿಸುವಂತಹದ್ದು. ಎಷ್ಟೋ ವರ್ಷಗಳು ಪ್ರೀತಿಯ ವರವನ್ನು ಪಡೆದುಕೊಂಡು, ದೇವರ ಪ್ರೀತಿಯ ವರವನ್ನು ಪಡೆದುಕೊಂಡು ಜೀವಿಸುವಂತಹದ್ದು. ದೇವರ ಈ ವಿವಾಹ ಸಂಸ್ಕಾರದ ಸೂತ್ರಗಳು ಏನಂತ ಹೇಳಿದರೆ, ಒಳ್ಳೆಯ ಒಂದು ತಂದೆ ತಾಯಿಯಾಗುವಂಥದ್ದು ಮತ್ತು ಮಕ್ಕಳನ್ನು ವಿಶ್ವಾಸದಲ್ಲಿ ಬೆಳೆಯುವಂಥದ್ದು. ಮಕ್ಕಳನ್ನು ಸಣ್ಣವರಿದ್ದ ಮಕ್ಕಳನ್ನು ದೊಡ್ಡವರನ್ನಾಗಿ ಮಾಡುವಂಥದ್ದು ಮತ್ತು ಒಳ್ಳೆಯ ತಂದೆ ತಾಯಿಯಾಗಿ ಜೀವಿಸುವಂಥದ್ದೇ ಮದುವೆಯ ದಾಂಪತ್ಯ ಜೀವನದ ವಿವಾಹ ಸಂಸ್ಕಾರದ ಸೂತ್ರಗಳು. ಆದುದರಿಂದ ದೇವರು ಇದನ್ನು ಏರ್ಪಡಿಸಿದ್ದಾರೆ, ಅದು ಎಷ್ಟು ಮಾತ್ರಕ್ಕೂ ಮನುಷ್ಯನು ಬೇರ್ಪಡಿಸದಿರಲಿ. ವಿವಾಹ ಒಂದು ದೇವರು ಕೊಟ್ಟಂಥ ಒಂದು ವರ, ವಿವಾಹ ದೇವರು ಕೊಟ್ಟಂಥ ಒಂದು ವರ. ಕುಟುಂಬದಲ್ಲಿ ಜೀವಿಸಿ ತಂದೆ ತಾಯಿ ಗಂಡು ಹೆಣ್ಣು ಪತಿ ಪತ್ನಿಯಾಗಿ ಜೀವಿಸುವಂಥದ್ದು. ಆ ಪತಿ ಪತ್ನಿಯರಲ್ಲಿ ಅವರು ಇಬ್ಬರು ಜೀವಿಸುವಂಥದ್ದಲ್ಲ, ಪವಿತ್ರ ಸಭೆಯಲ್ಲಿ ಮದುವೆಯಾದಂಥ ಯೇಸು ಕ್ರಿಸ್ತರು ಅಥವಾ ಇಸ್ರಾಯೇಲ್ ಮಂದಿಗೆ ಮದುವೆಯಾದಂತಹ ದೇವರು ಸ್ವತಃ ಆ ಗಂಡು ಹೆಣ್ಣು ಅಥವಾ ಸತಿ ಪತ್ನಿಯಲ್ಲಿ ಜೀವಿಸುವಾಗ ಪವಿತ್ರ ಸಭೆಯ ಸೂತ್ರಗಳ ಮೂಲಕ, ದೇವರ ನಾಮದ ಮೂಲಕ ಒಂದು ಗಂಡು ಮತ್ತು ಹೆಣ್ಣು ಆಗಿ ದಾಂಪತ್ಯ ಜೀವನವನ್ನು ಒಳ್ಳೆಯದಾಗಿ ನಡೆಸುವಂಥದ್ದು. ಆದ್ದರಿಂದ ಈ ಕಥೋಲಿಕ ಧರ್ಮಸಭೆಯಲ್ಲಿ ನಾವು ನೋಡ್ತಾ ಇದ್ದೇವೆ ವಿಚ್ಛೇದನ ಎಂಬುದು ಇಲ್ಲ, ಅದು ದೇವರು ಜೋಡಿಸುವಂಥದ್ದು, ಅವು ದೇವರು ಏರ್ಪಡಿಸುವಂಥದ್ದು, ಅದು ಮನುಷ್ಯವನು ಎಷ್ಟು ಮಾತ್ರಕ್ಕೂ ಬೇರ್ಪಡಿಸಲಿಕ್ಕೆ ಆಗುವುದಿಲ್ಲ. ಯಹೂದರ ಕಾಲದಲ್ಲಿ ವಿಚ್ಛೇದನ ಇತ್ತು, ಯಾಕಂತ ಹೇಳಿದರೆ ಒಂದು ವೇಳೆ ಪತ್ನಿ ಯಾವುದೇ ರೀತಿಯಲ್ಲಿ ವ್ಯಭಿಚಾರವನ್ನು ಮಾಡಿದರೆ ಅಥವಾ ಅನೈತಿಕ ಸಂಬಂಧಕ್ಕೆ ಒಳಪಟ್ಟರೆ ಗಂಡನು ಆ ಪತ್ನಿಗೆ ವಿಚ್ಛೇದನ ಕೊಡಬೇಕು. ಈ ಒಂದು ಕಾರಣಕ್ಕೆ ಮಾತ್ರ ವಿಚ್ಛೇದನೆ ಕೊಡಬಹುದಿತ್ತು ಮೋಶೆಯ ಕಾಲದಲ್ಲಿ. ಆದರೆ ಯೇಸು ಕ್ರಿಸ್ತರು ಹೇಳುತ್ತಾರೆ, ಕ್ಷಮೆ ಕೊಡಿ, ಒಬ್ಬರನ್ನೊಬ್ಬರು ಕ್ಷಮೆ ಕೊಡಿ. ಅದನ್ನು ನಮ್ಮ ಜಗದ್ಗುರು ಫ್ರಾನ್ಸಿಸ್ ಅವರು ಹೇಳ್ತಾರೆ, ಈ ವರ್ಷದ ಕುಟುಂಬದ ವರುಷಕ್ಕೆ ಸಮರ್ಪಿಸಲ್ಪಟ್ಟಂಥ ವರುಷದ ಸಂದರ್ಭದಲ್ಲಿ ಹೇಳ್ತಾರೆ, ಈ ನೀವು ಸತಿ ಪತ್ನಿಯವರು ಒಬ್ಬರನ್ನೊಬ್ಬರು ಪ್ರೀತಿ ಮಾಡಿರಿ, 24/7 ಪ್ರೀತಿ ಮಾಡಿರಿ, 365 days 365 ದಿನಗಳು ಕೂಡ ನೀವು ಪ್ರೀತಿ ಮಾಡಿರಿ. ಅಷ್ಟೇ ಅಲ್ಲ, ಕ್ಷಮಿಸಿರಿ, ಈ ಸಾರಿ ಮತ್ತು ಥ್ಯಾಂಕ್ಸ್, ಈ ಲವ್, ಐ ಲವ್ ಯು ಎನ್ನುವಂಥದ್ದು, ನಾನು ಪ್ರೀತಿ ಮಾಡ್ತೇನೆ, ಕ್ಷಮಿಸು, ಈ ವಾಕ್ಯಗಳು ಇದ್ದರೆ ಯಾವುದೇ ರೀತಿಯಲ್ಲಿ ಮನಸ್ತಾಪ ಮನಭೈದ ಬರುವುದಿಲ್ಲ. ಆದ್ದರಿಂದ ದೇವರ ವಾಕ್ಯ ನಮಗೆ ಹೇಳುತ್ತದೆ ಸತಿ ಪತ್ನಿಯವರು ಹೇಗೆ ಇರಬೇಕು, ಸತಿ ದಾಂಪತ್ಯ ಜೀವನ ಯಾವ ರೀತಿಯಲ್ಲಿ ನಡೆಸಿಕೊಳ್ಳಬೇಕಾಗಿ ಹೇಳುತ್ತದೆ. ವೈವಾಹಿಕ ಜೀವನದಲ್ಲಿ ಎದುರಾಗಿರುವ ಸಮಸ್ಯೆಗಳನ್ನು ಪ್ರೀತಿಯಿಂದ ಕ್ಷಮೆಯಿಂದ ಸರಿಪಡಿಸಿಕೊಳ್ಬೇಕು. ದಾಂಪತ್ಯ ಜೀವನದಲ್ಲಿ ಕಷ್ಟಗಳು ಬರ್ತವೆ, ಸಮಸ್ಯೆಗಳು ಬರ್ತದೆ, ಇದನ್ನು ನಾವು ಪ್ರೀತಿಯಿಂದ ಒಬ್ಬರನ್ನೊಬ್ಬರನ್ನು ಅರ್ಥ ಮಾಡಿಕೊಂಡು ಒಳ್ಳೆಯ ಒಂದೇ ಅಭಿಪ್ರಾಯದಿಂದ ಕ್ಷಮಿಸುವಂತೆ ನಾವು ಇದನ್ನು ಸರಿಪಡಿಸಿಕೊಳ್ಬೇಕು, ವಿನಃ ಯಾವುದೇ ರೀತಿಯಲ್ಲಿ ವಿಚ್ಛೇದನೆ ಎಂಬುದು ಇರಬಾರದು. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರರೇ, ಸಂತ ಪೌಲರು ತಿಮೋತಿಗೆ ಬರೆದಂಥ ಪತ್ರದಲ್ಲಿ ಹೇಳ್ತಾರೆ, ಒಂದು ಗಂಡು ಮತ್ತು ಹೆಣ್ಣು ಅಥವಾ ಸತಿ ಪತ್ನಿಯಾಗಿ ಇದ್ದುಕೊಂಡು
ಯಾವುದೇ ರೀತಿಯಲ್ಲಿ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸದಿದ್ದಲ್ಲಿ ಅವರು ಕ್ರಿಶ್ಚಿಯನರೂ ಅಲ್ಲ ಅಂತ ಹೇಳ್ತಾರೆ. ನಾವು ಕ್ರೈಸ್ತರಾಗಿದ್ದುಕೊಂಡು ನಮ್ಮ ಜವಾಬ್ದಾರಿಯನ್ನು ಒಳ್ಳೆಯದಾಗಿ ನಾವು ಅರಿತುಕೊಳ್ಬೇಕು, ನಮ್ಮ ಮಕ್ಕಳನ್ನು ಒಳ್ಳೆಯದಾಗಿ ಕ್ರೈಸ್ತ ಮೌಲ್ಯದಲ್ಲಿ. ಸಂತ ಪೌಲರು ಎಫೆಸಿಯವರಿಗೆ ಬರೆದಂಥ ಪತ್ರದಲ್ಲಿ ಹೇಳ್ತಾರೆ, ನಿಮ್ಮ ಮಕ್ಕಳನ್ನು ಕ್ರೈಸ್ತ ಮೌಲ್ಯದಲ್ಲಿ ಬೆಳೆಯಿಸಿರಿ, ಕ್ರೈಸ್ತ ಧರ್ಮದಲ್ಲಿ ಬೆಳೆಯಿಸಿರಿ. ಆದ್ದರಿಂದ ನಾವು ಒಳ್ಳೆಯ ಸತಿಪತ್ನಿಯಾಗಿ ವಿಶ್ವಾಸದಲ್ಲಿ ಬೆಳೆದುಕೊಂಡು ನಮ್ಮ ಮಕ್ಕಳನ್ನು ಒಳ್ಳೆಯ ಮಾರ್ಗದಲ್ಲಿ ಬೆಳೆದುಕೊಂಡರೆ ಅದಕ್ಕಿಂತ ಮಿಗಿಲಾದ ಕುಟುಂಬ ಮತ್ತೂ ಇಲ್ಲ. ಆದ್ದರಿಂದ ಒಳ್ಳೆಯ ಮರ ಒಳ್ಳೆಯ ಫಲ ಕೊಡುತ್ತದೆ, ಕೆಟ್ಟ ಮರ ಕೆಟ್ಟ ಫಲ ಕೊಡ್ತದೆ. ಒಳ್ಳೆಯ ತಂದೆ ತಾಯಿಯಾಗಿ ಒಳ್ಳೆಯ ದಾಂಪತ್ಯ ಜೀವನ ನಡೆಸಿಕೊಂಡು ಒಳ್ಳೆಯ ಫಲಗಳನ್ನು ಕೊಡುತ್ತಕೊಂಡ ಆದರ್ಶಮಯ ಜೀವನವನ್ನು ದಾಂಪತ್ಯ ಜೀವನ ನಡೆಸಿಕೊಳ್ಳುವುದರಲ್ಲಿ ಸಂತ ಪೌಲರು ಫಿಲಿಪ್ಪಿನವರಿಗೆ ಬರೆದಂಥ ಶುಭ ಸಂದೇಶದಲ್ಲಿ ಹೇಳ್ತಾರೆ, ನಿಮ್ಮ ಮಕ್ಕಳು ಆಕಾಶದ ತಾರೆಗಳಂತೆ ಪ್ರಜ್ವಲಿಸುವವರು. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ವೈವಾಹಿಕ ಜೀವನದಲ್ಲಿ ಸತಿಪತ್ನಿಯರು ಒಳ್ಳೆಯರಾಗಿ ಇರುವಂತೆ ದೇವರ ಸಂದೇಶದಲ್ಲಿ ದೇವರ ವಾಕ್ಯದ ಮೂಲಕ ನಮ್ಮ ಕುಟುಂಬಗಳನ್ನು ಒಳ್ಳೆಯ ರೂಪದಲ್ಲಿ ಬೆಳೆಸುತ್ತಾ ತ್ರಯೇಕ ದೇವರಾದ ಪಿತ ಸುತ ಪವಿತ್ರಾತ್ಮರ ಪ್ರತಿಬಿಂಬಗಳು ಆಗುವಂತೆ ನಾವು ಹಾತೊರೆಯೋಣ, ಪ್ರಯತ್ನಿಸೋಣ, ಪ್ರಾರ್ಥಿಸೋಣ. ನಮ್ಮ ಕುಟುಂಬಗಳು ದೈವ ಶಕ್ತಿಯಿಂದ ಬೆಳೆಯಲಿ. ಆಮೆನ್.